ಪೊಲೀಸ್ ಅನುಮತಿ ಇಲ್ಲ ಇದಕ್ಕೆ ಆದರೂ ಕೂಡ ಬೆಂಗಳೂರಿನಾದ್ಯಂತ ಪ್ರತಿಭಟನೆಗೆ ರೆಡಿ ಆಗಿದ್ದಾರೆ ಮೌನ ಧರಣಿ ಮತ್ತು ಭಿತ್ತಿಪತ್ರಗಳ ಪ್ರದರ್ಶನದ ಮೂಲಕ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದು ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಮತ್ತು ಜಾಗೃತಿ ಹೆಸರಲ್ಲಿ ಕಾಂಗ್ರೆಸ್ ನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸುಮಾರು 300 ಕಡೆ ಕಾಂಗ್ರೆಸ್ ಇವತ್ತು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಕಾಂಗ್ರೆಸ್ ಪ್ರತಿಭಟನೆಯಿಂದ ಟ್ರಾಫಿಕ್ ಬಿಸಿ ಸಾಧ್ಯತೆ ಇದೆ ಫ್ಲೈಓವರ್ ಮತ್ತು ಮೆಟ್ರೋ ಸಿಗ್ನಲ್ ಗಳಲ್ಲೂ ಕೂಡ ಪೊಲೀಸರು ಭದ್ರತೆ ಕೊಟ್ಟಿದ್ದಾರೆ ಕಾರಣ ಅಲ್ಲೂ ಇವರು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಫ್ಲೈಓವರ್ ನಲ್ಲಿ ಹಾಗ ನೋಡೋದಾದ್ರೆ ಪ್ರತಿಭಟನೆ ಮಾಡೋಕೆ ಅವಕಾಶ ಇಲ್ಲ ರ್ಯಾಲಿ ಗಿಲಿ ಮಾಡ್ಕೋಬಹುದು ಬಟ್ ಏನು ಮಾಡ್ತಾರೆ ಇವರು ಕಾದ್ ನೋಡಬೇಕು ಇವರು ಹೇಳ್ತಾ ಇರೋದು ನಾವೇನೋ ದೊಡ್ಡ ಇದ್ ಮಾಡ್ತೀವಿ ಅಂತಲ್ಲ ಬಟ್ ಮೌನವಾಗಿ ಧರಣಿ ಮಾಡ್ತೀವಿ ಭಿತ್ತಿ ಪತ್ರಗಳ ಪ್ರದರ್ಶನ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಸೋ ಒಂದ ಕಡೆ ಇವರ ಪ್ರತಿಭಟನೆ ಆದ್ರೆ ಮಗದೊಂದು ಕಡೆ ವಾರದ ದಿನ ಇವತ್ತಿಂದ ಆರಂಭ ಆಗ್ತದೆ ಬೇರೆ ಕೆಲಸಕ್ಕೆ ಹೋಗುವವರ ಸಂಖ್ಯೆ ಕೆಲವೊಬ್ಬರು ಸೇರ್ಕೊಂಡಿರ್ತಾರೆ ಇನ್ನು ಕೆಲವೊಬ್ಬರು ಈಗ ಹೋಗ್ತಾ ಇರ್ತಾರೆ ಅವರಿಗೆ ಟ್ರಾಫಿಕ್ ಬಿಸಿ ಪಕ್ಕ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ ಶ್ರೀನಿವಾಸ್ ಸದ್ಯ ಎಲ್ಲಿದ್ದೀರಿ ಮತ್ತು ಪ್ರತಿಭಟನೆ ಆರಂಭ ಆಯ್ತ ಕಾಂಗ್ರೆಸ್ ನವರದು ವಿದ್ಯಾ ನಾನೀಗ ಟ್ರಿನಿಟಿ ಸರ್ಕಲ್ ಬಳಿ ಇದ್ದೇನೆ ಇಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹಾದಿಯಾಗಿ ಸುರ್ಜೇವಾಲೆ ಅವರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಇನ್ನು ಕೂಡ ನಾಯಕರು ಬಂದಿಲ್ಲ ಆದರೂ ಕೂಡ ಕಾಂಗ್ರೆಸ್ ನ ಕಾರ್ಯಕರ್ತರು ಶಾಸಕ ಹ್ಯಾರಿಸ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ನಾವು ಹೇಳಿದಾಗೆ ಈ ಒಂದು ಪ್ರತಿಭಟನೆಗೆ ಪೊಲೀಸರು ಅಧಿಕೃತವಾಗಿ ಅನುಮತಿಯನ್ನ ಕೊಟ್ಟಿಲ್ಲ ಆದ್ರೆ ಕಾಂಗ್ರೆಸ್ ಅವರು ಹೇಳುವಂತದ್ದು ನಾವು ಪ್ರತಿಭಟನೆ ಮಾಡುವಂತದ್ದು ನಮ್ಮ ಹಕ್ಕು ನಾವು ರಸ್ತೆಗೆ ಇಳಿಯೋದಿಲ್ಲ ಟ್ರಾಫಿಕ್ ಅನ್ನ ಜಾಮ್ ಮಾಡೋದಿಲ್ಲ ನಮ್ಮ ಹಕ್ಕೊತ್ತಾಯಗಳನ್ನ ನಮ್ಮ ಪ್ರತಿಭಟನೆಯನ್ನ ಜನರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ತೋರಿಸ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ ನೀವು ನೋಡ್ತಾ ಇದ್ದೀರಾ ಟ್ರಿನಿಟಿ ಸರ್ಕಲ್ ನ ರಸ್ತೆ ಬದಿಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಿತ್ತಿ ಪತ್ರಗಳನ್ನ ಇಟ್ಕೊಂಡು ಅಂದ್ರೆ ಬಿಜೆಪಿ ಸರ್ಕಾರದ ವಿರುದ್ಧ ಭಿತ್ತಿ ಪತ್ರಗಳನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ನೀವು ಸರ್ಕಲ್ ಅಲ್ಲಿ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಸಹಜವಾಗಿ ನಾಯಕರು ಬಂದಂತ ಸಂದರ್ಭದಲ್ಲಿ ಪ್ರತಿಭಟನೆ ಆದಾಗ ಟ್ರಾಫಿಕ್ ಜಾಮ್ ಆಗುತ್ತೆ ಆದ್ರೂ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರ ಭದ್ರತೆಯನ್ನ ಹಾಕೊಳ್ಳಲಾಗಿದೆ ಕಾಂಗ್ರೆಸ್ ನ ಒಂದು ಪ್ರತಿಭಟನೆಯ ಭಾಗ ಇಷ್ಟೇ ಸುಮಾರು 300 ಕಡೆ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ 40% ಸರ್ಕಾರ ಇದು ಸೊ ಬೆಲೆ ಏರಿಕೆ ಹೆಚ್ಚಳ ಆಗಿದೆ ಇದೆಲ್ಲವನ್ನ ವಿರೋಧಿಸಿ ಇವತ್ತು ಬೆಂಗಳೂರನ್ನ ಕೇಂದ್ರೀಕೃತವಾಗಿ ಸುಮಾರು 300 ಕಡೆ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಎಲ್ಲೂ ಕೂಡ ಘೋಷಣೆಗಳನ್ನ ಕೂಗೋದಿಲ್ಲ ಶಾಂತಿಯುತವಾಗಿ ಭಿತ್ತಿ ಪತ್ರಗಳನ್ನ ಇಟ್ಕೊಂಡು ತಮ್ಮ ಒಂದು ಪ್ರತಿಭಟನೆಯನ್ನ ಏನು ಜನರಿಗೆ ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರು ಸುರ್ಜೇವಾಲೆ ಅವರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಪ್ರತಿಭಟನೆಗೆ ಜಾಯಿನ್ ಆಗ್ತಾರೆ ಅದಾದ ನಂತರ ಪ್ರತಿಭಟನೆಯ ಸ್ವರೂಪ ಮತ್ತಷ್ಟು ತೀವ್ರಗೊಳ್ಳುವಂತದ್ದು ವಿದ್ಯಾ ಕಾರ್ಯಕರ್ತರ ಸಂಖ್ಯೆ ಅಥವಾ ಜನರು ಸೇರಿಸುವ ಸಂಖ್ಯೆ ಬಗ್ಗೆ ಮಾತನಾಡೋದಾದ್ರೆ ಶ್ರೀನಿವಾಸ್ ಕಾರಣ ಏನಪ್ಪಾ ಅಂದ್ರೆ 300 ಕಡೆ ಏನೋ ಪ್ರತಿಭಟನೆ ಮಾಡ್ತಾರೆ ಅನ್ನೋ ಸುಳಿವು ಸಿಗ್ತಾ ಇದೆ ಮಾಹಿತಿ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ವಿದ್ಯಾ ಹೌದು 300 ಕಡೆ ಈ ಒಂದು ಪ್ರತಿಭಟನೆಯನ್ನ ಮಾಡುವಂತದ್ದು ಸೊ ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕಾರ್ಯಕರ್ತರನ್ನ ಸೇರಿಸುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನ ತೆಗೆದುಕೊಳ್ತಿದ್ದಾರೆ ಮತ್ತೆ ಕಾರ್ಯಕರ್ತರನ್ನು ಕೂಡ ಸೇರಿಸುವಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೆ ಇಲ್ಲಿ ಟ್ರಿನಿಟಿ ಸರ್ಕಲ್ ನಲ್ಲಿ ಶಾಸಕ ಹ್ಯಾರಿಸ್ ಅವರ ನೇತೃತ್ವದಲ್ಲಿ ಈಗಾಗಲೇ ಕಾರ್ಯಕರ್ತರು ಜಮಾಯಿಸಿದ್ದಾರೆ ಮೂರು ಬದಿಯಲ್ಲಿ ಅಂದ್ರೆ ಈಗ ನಾನು ಒಂದು ಬದಿ ತೋರಿಸ್ತಾ ಇದ್ದೀನಿ ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಇದ್ದೀನಿ ಅದು ಸರ್ಕಲ್ ಅಂದ್ರೆ ಸಿಗ್ನಲ್ ಇರುವಂತಹ ಸರ್ಕಲ್ ಅಲ್ಲೂ ಕೂಡ ಕಾರ್ಯಕರ್ತರು ಭಿತ್ತಿ ಪತ್ರಗಳನ್ನ ಹಿಡ್ಕೊಂಡು ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ದಾರೆ ನಾನು ಈಗಾಗಲೇ ಹೇಳಿದಾಗೆ ಕಾಂಗ್ರೆಸ್ ನ ನಾಯಕರು ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರು ಸುರ್ಜೇವಾಲ ಅವರು ಬಂದ ಬಳಿಕ ಮತ್ತಷ್ಟು ತೀವ್ರ ಸ್ವರೂಪದ ಪ್ರತಿಭಟನೆ ಪ್ರಾರಂಭ ಆಗುತ್ತೆ ನಾಯಕರು ಹೇಳಬಹುದು ಇದು ಮೌನ ಪ್ರತಿಭಟನೆ ಅಂತ ಸಹಜವಾಗಿ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರು ಬಂದಂತ ಸಂದರ್ಭದಲ್ಲಿ ಮತ್ತಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಆಗುತ್ತೆ ಟ್ರಾಫಿಕ್ ಜಾಮ್ ಆಗೋದಂತೂ ಶತಸಿದ್ಧ ಅಂತ ಹೇಳಿ ನೀವು ನೋಡಬಹುದು ಈಗಲೇ ಮೂವಿಂಗ್ ಟ್ರಾಫಿಕ್ ಕೂಡ ಆಗ್ತಿರುವಂತದ್ದು ಇನ್ನು ಸ್ವಲ್ಪ ಜನ ಕಾರ್ಯಕರ್ತರು ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಈಗಲೇ ಇಷ್ಟೊಂದು ಟ್ರಾಫಿಕ್ ಆಗಿರೋದ್ರಿಂದ ಮತ್ತೆ ನಾಯಕರು ಬಂದಂತ ಸಂದರ್ಭದಲ್ಲಿ ಮತ್ತಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಒಟ್ಟಾರೆಯಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಏನು ಇವತ್ತು ಬೆಂಗಳೂರಿನಲ್ಲಿ 300 ಕಡೆ ಪ್ರತಿಭಟನೆ ಮಾಡ್ತಿದೆ ಎಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೋ ಅದೆಲ್ಲ ಎಲ್ಲಾ ಭಾಗದಲ್ಲೂ ಕೂಡ ಜನರಿಗೆ ಟ್ರಾಫಿಕ್ ಬಿಸಿ ತಟ್ಟುತ್ತೆ ಅಂತ ಹೇಳ್ಬಹುದು ವಿದ್ಯಾ ಓಕೆ ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗೆ